ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಬಂದಿದ್ದಾವೆ ಆ ಒಂದು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಮೊದಲನೇ ಅಪ್ಡೇಟ್ ಏನಿದೆ ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಕ್ಯಾನ್ಯಲ್ ಎಕ್ಸಾಮ್ನಲ್ಲಿ ಕೆಲವೊಂದು ಚೇಂಜಸ್ ಇದೆ ಪ್ಯಾಟ್ರನಲ್ಲಿ ಕೆಲವೊಂದು ಚೇಂಜಸ್ ಇದೆ ಮತ್ತು ನೆಕ್ಸ್ಟ್ ಬರುತ್ತಿರತಕ್ಕಂತಹ ಅಪ್ಡೇಟ್ ಏನು ಅಂದರೆ ನಿಮಗೆ ಒಂದು ಸರ್ಕುಲರ್ ಆದರೆ ಬಂದಿದೆ ಪಿ ಯು ಸಿ ಅವ್ರಿಗೆ ಮೀನ್ಸ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಸರ್ಕುಲರ್ ಆದರೆ ಬಂದಿದೆ ಅದರಲ್ಲಿ ಏನೊಂದು ಸರ್ಕುಲರ್ ಬಂದಿದೆ ಯಾವೊಂದು ಪರೀಕ್ಷೆ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಟೈಮ್ ವಿಸಿಟ್ ಮಾಡಿದೆ ತಪ್ಪದೆ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಲೈಕ್ನ ಮಾಡಿ ಈಗ ಡೈರೆಕ್ಟ್ ಟಾಪಿಕ್ಗೆ ಬರೋದು ಆದರೆ ಏನಿದೆ ಅಂದರೆ ನಿಮ್ಮ ಒಂದು ಎಕ್ಸಾಮ್ ಪ್ಯಾಟ್ರನಲ್ಲಿ ಈಗ ಏನಿತ್ತು ಅಂದರೆ ಒಂದು ಫೈವ್ ಕ್ವಶನ್ಸ್ ಕೊಟ್ಬಿಟ್ಟು ಫೈ ಕ್ವಶನ್ಸಲ್ಲಿ ತ್ರೀ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಇತ್ತಲ್ಲ ಅಲ್ಲಿ ಏನು ಎಕ್ಸಾಮ್ ಪ್ಯಾಟ್ರನ್ ಚೇಂಜಸ್ ಆಗಿದೆ ಅಂದರೆ ಇನ್ನೂ ಮೋರ್ ನಂಬರ್ ಆಫ್ ಕ್ವಶನ್ಸ್ ಆ್ಯಡ್ ಆಡ್ ಮಾಡಿ ಚಾಯ್ಸಸ್ ಜಾಸ್ತಿ ಕೊಡಬೇಕು ಮೀನ್ಸ್ ಒಂದು ಸಿಕ್ಸ್ ಕ್ವಶನ್ಸ್ ಕೊಟ್ಟು ತ್ರೀ ಕ್ವಶನ್ಸ್ ಅಟೆಂಡ್ ಮಾಡಿ ಅಂತ ಒಂದು ಚಾಯ್ಸಸ್ನ ಜಾಸ್ತಿ ಕೊಡಬೇಕು ಅಂತ ಒಂದು ಕೆಲವೊಂದು ಕಡೆ ಒತ್ತಡ ಆದ್ರೆ ಬೀಳ್ತಿದೆ ಅಂತ ಅಲ್ಲಿ ಇನ್ನೂ ಯಾವುದೇ ಒಂದು ರೀತಿ ಅಪ್ಷಿಯಲ್ ನೋಟಿಫಿಕೇಶನ್ ಆದ್ರೆ ಬಂದಿಲ್ಲ ಪಿ ಯು ಬೋರ್ಡ್ ನಿರ್ದೇಶಕಿ ಸ್ನೇಹಲ್ ಮ್ಯಾಮ್ ಅವರಿಗೆ ಈ ಒಂದು ಕೆಲವೊಂದು ಮಾಹಿತಿ ಆದ್ರೆ ಹೋಗಿದೆ ಮುಂದಿನ ದಿನಗಳಲ್ಲಿ ಅಪ್ಷಿಯಲ್ ಆಗಿ ಅಂದ್ರೆ ಅನೌನ್ಸ್ ಆಗ್ತದೆ ಏನು ಎಕ್ಸಾಮ್ ಪ್ಯಾಟರ್ನ್ ಚೇಂಜಸ್ ಆಗಿದೆ ಅಂತ ಆಗ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮೂಲಕ ತಿಳ್ಸೋ ಈ ಒಂದು ಸರ್ಕುಲರ್ ನಿಮ್ಗೆ ಏನಿದೆ ಇದು ಅಪ್ಷಿಯಲ್ ವೆಬ್ಸೈಟ್ ನಲ್ಲಿ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ ಮತ್ತೆ ನಿಮ್ಮ ಒಂದು ಪ್ರಿನ್ಸಿಪಲ್ ಸರ್ ಗ್ರೂಪ್ ಏನಿರುತ್ತೆ ಆ ಒಂದು ಗ್ರೂಪ್ಗಾದ್ರೆ ಹೋಗಿದೆ ಅಂತ ನೋಡಿ ಈ ಒಂದು ನೋಟಿಫಿಕೇಶನ್ ಯಾವಾಗ ಬಂದಿದೆ ಅಂದರೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡು ವಿಷಯ ಕೋವಿಡ್ ನೈನ್ಟೀನರ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಎರಡನೇ ಕಿರು ಪರೀಕ್ಷೆ ರದ್ದುಪಡಿಸಿ ಅಸೈನ್ಮೆಂಟ್ ಎರಡನ್ನು ನೀಡುವ ಕುರಿತು ಏನಿಲ್ಲ ನಿಮಗೆ ಏನಿತ್ತು ಅಂದರೆ ಎರಡನೇ ಕಿರು ಪರೀಕ್ಷೆ ಏನಿತ್ತು ಆ ಒಂದು ಎರಡನೇ ಕಿರು ಪರೀಕ್ಷೆ ರದ್ದು ಮಾಡಿದ್ದಾರೆ ಯಾಕಪ್ಪ ಅಂದರೆ ಈಗ ನಿಮಗೆ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಏನಾಯಿತು ಅಂದರೆ ಸ್ವಲ್ಪ ಬೇಗ ಆದ ಕಾರಣದಿಂದಾಗಿ ಯಾವುದೋ ಒಂದು ರೀತಿಯ ಟೀಮ್ ಕೊಡದೆ ಅಲ್ಲಿ ಕೆಲವೊಂದು ವೇರಿಯೇಷನ್ಸ್ ಆದರೆ ನಡೆಯಿತು ಆ ಕಾರಣದಿಂದಾಗಿ ಕೆಲವು ಸ್ವಲ್ಪ ಸಿಲಬಸ್ ಆದರೆ ಇದೋಗಿತ್ತು ಸಿಲಬಸ್ ಅಲ್ಲಿ ಅಡ್ಜಸ್ಟ್ ಆಗದಿರೋ ಕಾರಣದಿಂದಾಗಿ ಎರಡನೇ ಕಿರು ಪರೀಕ್ಷೆ ಏನಿತ್ತು ಆ ಒಂದು ಕಿರು ಪರೀಕ್ಷೆಯನ್ನು ರದ್ದುಪಡಿಸಿದ್ದಾರೆ ಹಾಗೆ ನೋಡಿ ಈಗ ಅಸೈನ್ಮೆಂಟ್ ಎರಡನ್ನು ನೀಡಲು ಕ್ರಮ ತೆಗೆದುಕೊಳ್ಳುವುದು ಪ್ರತಿ ಕಾಲೇಜಿನ ವಿಷಯ ಉಪನ್ಯಾಸಕರು ಅವರ ವಿಷಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಕ್ರಿಯಾಶೀಲ ಚಿಂತನೆಗೆ ಅವಕಾಶ ನೀಡುವ ಹೇಳಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಹತ್ತು ಅಂಕಗಳಿಗೆ ಅಸೈನ್ಮೆಂಟ್ಗಳನ್ನು ನೀಡುವುದು ನಿಮಗಾದರೆ ಅಸೈನ್ಮೆಂಟ್ ಅನ್ನೋದನ್ನು ನೀಡ್ತಾರೆ ಅಲ್ಲಿ ನಿಮ್ಮ ಒಂದು ಕಾಲೇಜ್ ಸಬ್ಜೆಕ್ಟ್ ಟೀಚರ್ಸ್ ಅದರ ಹೇಳ್ತಾರೆ ಆ ಒಂದು ಅಸೈನ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಅದನ್ನೆಲ್ಲನೂ ಮಾಡಿ ಒಂದು ಸ್ಯಾಟ್ಸ್ನಲ್ಲಿ ಅಂಕಗಳನ್ನು ದಾಖಲಿಸಲು ಕ್ರಮ ತೆಗೆದುಕೊಳ್ಳುವುದು ಈ ಬಗ್ಗೆ ಮಾಹಿತಿಯನ್ನು ತಮ್ಮ ವ್ಯಾಪ್ತಿಯ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರಿಗೆ ನೀಡಿ ಸೂಕ್ತ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಸೂಚಿಸಿದೆ ಇಲ್ಲಿ ಏನು ಇಲ್ಲ ನಿಮ್ಗಿರೋ ಅಪ್ಡೇಟ್ಸ್ ಏನು ಅಂದರೆ ನಿಮ್ಮ ಎಕ್ಸಾಮ್ ಪ್ಯಾಟರ್ನಲ್ಲಿ ಚೇಂಜಸ್ ಮಾಡಬೇಕು ಏನು ಚೇಂಜಸ್ ಅಂದರೆ ಮೋರ್ ನಂಬರ್ ಆಫ್ ಚಾಯ್ಸಸ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಬರ್ತಿರೋಂಥ ಅಪ್ಡೇಟ್ ಏನು ಅಂದರೆ ನಿಮ್ಗೆ ಎರಡನೇ ಕಿರು ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ ಇನ್ನು ಫ್ಯೂಚರ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ